ಸಿನಿಮಾ ಆಗಲಿದೆ. ಖಡಕ್ ಡಿಸಿ ರೋಹಿಣಿ ಸಿಂಧೂರಿ ಅವರ ಬಯೋಪಿಕ್ ಭಾರತ ಸಿಂಧೂರಿಯಾಗಿ ತೆರೆ ಮೇಲೆ. ಹಾಗಾದ್ರೆ ಮಿಂಚಲಿದೆಯಾ ರೋಹಿಣಿ ಸಿಂಧೂರಿ ಅವರ ಬಯೋಪಿಕ್? ಸಿನಿಮಾ ಆಗಲಿದೆ ಖಡಕ್ ಡಿಸಿ ರೋಹಿಣಿ ಸಿಂಧೂರಿ ಅವರ ಬಯೋಪಿಕ್ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಭಾರತ ಸಿಂಧೂರಿ ಆಗಿ ತೆರೆ ಮೇಲೆ ಮಿಂಚಲಿದೆಯಾ ರೋಹಿಣಿ ಸಿಂಧೂರಿ ಬಯೋಪಿಕ್? ರೋಹಿಣಿ ಸಿಂಧೂರಿ ನಿರ್ಗಮಿತ ಮೈಸೂರು ಜಿಲ್ಲಾಧಿಕಾರಿಗಳು. ಲಾಕ್ಡೌನ್ ನಂತರ ಈ ಸಿನಿಮಾ ಸೆಟ್ಟೇರಲಿದೆ ಅಂತ ಹೇಳಲಾಗ್ತಾ ಇದೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಈಗಾಗಲೇ ಟೈಟಲ್ ಅನ್ನ ಸಹ ರಿಜಿಸ್ಟರ್ ಮಾಡಲಾಗಿದೆ. ಭಾರತ ಸಿಂಧೂರಿ ಅನ್ನುವಂತಹ ಟೈಟಲ್ ಅನ್ನ ಮಂಡ್ಯ ಜಿಲ್ಲೆಯ ಕೃಷ್ಣ ಸ್ವರ್ಣ ಎಂಬುವವರಿಂದ ಟೈಟಲ್ ಅನ್ನ ರಿಜಿಸ್ಟರ್ ಮಾಡಲಾಗಿದೆ. ಕತೆ, ಚಿತ್ರಕತೆ, ಸಾಹಿತ್ಯ, ರಚನೆ, ನಿರ್ದೇಶನದ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ ಕೃಷ್ಣ ಸ್ವರ್ಣ ಅವರು. ಕೃಷ್ಣ ಸ್ವರ್ಣ ಸಂದ್ರ ಮಂಡ್ಯ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ. ರೋಹಿಣಿ ಸಿಂಧೂರಿ ಪಾತ್ರಕ್ಕೆ ನಟಿ ಅಕ್ಷತಾ ಪಾಂಡವಪುರ ಆಯ್ಕೆ ಆಗಿದ್ದಾರೆ. ಎಸ್, ರೋಹಿಣಿ ಸಿಂಧೂರಿ ಅವರ ಜೀವನವನ್ನ ಅವರ ಬಯೋಪಿಕ್ ಅನ್ನ ಮಾಡೋದಕ್ಕೆ ಈಗಾಗಲೇ ನಿರ್ಧಾರವನ್ನ ಮಾಡಲಾಗಿರುವಂಥದ್ದು. ಈಗಾಗಲೇ ಅದಕ್ಕಾಗಿ ತಯಾರಿಯನ್ನ ಸಹ ಮಾಡಿಕೊಳ್ಳಲಾಗಿದೆ. ಲಾಕ್ಡೌನ್ ಮುಗಿದ ನಂತರದಲ್ಲಿ ಚಿತ್ರ ಸೆಟ್ಟೇರಲಿದೆ ಅನ್ನುವಂಥದ್ದು ಸಹ ಈಗ ಸಿಕ್ಕಿರುವಂತಹ ಮಾಹಿತಿ. ಈಗಾಗಲೇ ಗೊತ್ತು, ಒಂದು ಮೂರ್ನಾಲ್ಕು ದಿನದಿಂದ ಸಾಕಷ್ಟು ಬೆಳವಣಿಗೆಗಳಾಯಿತು. ರೋಹಿಣಿ ಸಿಂಧೂರಿ ಅವರು ಏನು ಮೈಸೂರಿನ ಡಿ ಸಿಯಾಗಿ ಸೇವೆ ಸಲ್ಲಿಸಿದ್ರು. ಸಾಕಷ್ಟು ಬೆಳವಣಿಗೆಗಳಿಂದಾಗಿ ಅವರು ವರ್ಗಾವಣೆಯನ್ನು ಸಹ ಮಾಡಲಾಗಿತ್ತು. ಇದರ ಬೆನ್ನಲ್ಲೇ ಇದೀಗ ರೋಹಿಣಿ ಸಿಂಧೂರಿ ಅವರ ಸಿನಿಮಾವನ್ನು ಮಾಡೋದಕ್ಕೆ ಮುಂದಾಗಲಾಗಿದೆ. ಪ್ರಮುಖವಾಗಿ ಇಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಟೈಟಲನ್ನು ಸಹ ಫಿಕ್ಸ್ ಮಾಡಲಾಗಿದೆ. ಭಾರತ ಸಿಂಧೂರಿ ಅನ್ನುವಂತಹ ಹೆಸರಲ್ಲಿ ಸಿನಿಮಾವನ್ನು ಮಾಡೋದಕ್ಕೆ ತಯಾರಿಯನ್ನು ನಡೆಸಲಾಗ್ತಾ ಇದೆ. ಕತೆ, ಚಿತ್ರಕತೆ, ಸಾಹಿತ್ಯ, ರಚನೆ ಹಾಗೆ ನಿರ್ದೇಶನದ ಜವಾಬ್ದಾರಿಯನ್ನು ಇಲ್ಲಿ ಕೃಷ್ಣ ಸ್ವರ್ಣ ಸಂದ್ರ ಅವರು ಹೊತ್ತಿದ್ದಾರೆ. ಜೊತೆಗೆ ರೋಹಿಣಿ ಸಿಂಧೂರಿ ಪಾತ್ರಕ್ಕೆ ನಟಿ ಅಕ್ಷತಾ ಪಾಂಡವಪುರ ಅವರನ್ನು ಈಗಾಗಲೇ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಗಮನಿಸ್ತಾ ಇರ್ಬೋದು ಫುಟೇಜಲ್ಲಿ, ನೀವು ಸ್ಕ್ರೀನ್ನ ಎಡಭಾಗದಲ್ಲಿ ನೋಡ್ತಾ ಇದ್ದೀರಾ, ಅವರು ಕೃಷ್ಣ ಸುವರ್ಣ ಸಂದ್ರ ಅವರು. ಇವರೇ ಕಂಪ್ಲೀಟಾಗಿ ಕತೆ, ಚಿತ್ರಕತೆ, ಸಾಹಿತ್ಯ, ರಚನೆ, ನಿರ್ದೇಶನದ ಜವಾಬ್ದಾರಿಯನ್ನು ಕಂಪ್ಲೀಟಾಗಿ ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ರೋಹಿಣಿ ಸಿಂಧೂರಿ ಪಾತ್ರಕ್ಕೆ ನಟಿ ಅಕ್ಷತಾ ಪಾಂಡವಪುರ ಅವರು ಆಯ್ಕೆಯಾಗಿದ್ದಾರೆ. ಅವರು ರೋಹಿಣಿ ಸಿಂಧೂರಿ ಪಾತ್ರಕ್ಕೆ ಬಣ್ಣ ಹಚ್ಚಲಿದ್ದಾರೆ. ಇನ್ನು ರಿಜಿಸ್ಟರ್ ಸಹ ಮಾಡಲಾಗಿರುವಂಥದ್ದು, ಟೈಟಲ್ ರಿಜಿಸ್ಟರ್ ಆಗಿದೆ. ಭಾರತ ಸಿಂಧೂರಿ ಅನ್ನುವಂತಹ ಹೆಸರಲ್ಲಿ ಟೈಟಲನ್ನು ರಿಜಿಸ್ಟರ್ ಸಹ ಮಾಡಲಾಗಿದೆ. ಇನ್ನೇನು ಲಾಕ್ಡೌನ್ ಮುಗಿತಾ ಇದ್ದಂತೆ ಈ ಸಿನಿಮಾ ಸೆಟ್ಟೇರಲಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ.